ಜನಪ್ರಿಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಚಿಂತಾಮಣಿಯ ಮುರುಘಾ ಮಲೆಯಲ್ಲಿರುವ ಅಮ್ಮಾಜಾನ್ ಬಾವಾ ಜಾನ್ ದರ್ಗಕ್ಕೆ ಭೇಟಿ ನೀಡಿದರು. ವಿಶೇಷವೆಂದರೆ ಬಿಜೆಡ್ ಜಮೀರ್ ಅಹಮದ್ ಅವರು ತಮ್ಮ ತಾಯಿಯ ಜೊತೆ ದರ್ಗಕ್ಕೆ ಭೇಟಿ ನೀಡಿ ಅಮ್ಮಾಜಾನ್ ಬಾವಾ ಜಾನ್ ಅವರ ಆಶೀರ್ವಾದ ಪಡೆದರು. ಆಶೀರ್ವಾದ ಪಡೆದ ಬಳಿಕ ಅಲ್ಲಿನ ಜನರಿಗೆ ತಮ್ಮ ತಾಯಿಯವರ ಕೈಯಿಂದ ಅನ್ನದಾನ ಮಾಡಿಸಿದರು. ತಮ್ಮ ತಾಯಿಯ ಜೊತೆಗೆ ದರ್ಗಕ್ಕೆ ಆಗಮಿಸಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಬಿಜೆಡ್ ಜಮೀರ್ ಅಹಮದ್ ಅವರ ಜೊತೆಗೆ ಶಬೀರ್ ಫೈಲ್ವಾನ್ ಮತ್ತು ಫಾರೂಕ್ ಫೈಲ್ವಾನ್ ಹಾಗೂ ಬಿಬಿಪಿ ಸದಸ್ಯರಾದ ಸೈಯದ್ ಮುಜಾಹಿದ್ ಮತ್ತು ಸಮಾಜ ಸೇವಕರಾದ ಶಕೀಲ್ ನವಾಜ್ ಮತ್ತು ವೆಂಕಟೇಶ್ ಅವರು ಅಮ್ಮಾಜಾನ್ ಬಾವಾಜಾನ್ ಅವರ ಆಶೀರ್ವಾದ ಪಡೆದರು. ಚಿಂತಾಮಣಿ ತಾಲೂಕಿನ ನಿಮ್ಕನ್ಪಲ್ಲಿಯಲ್ಲಿರುವ ಕಾಕೇಶ ಮೌಲಾನಾ ಬಾಬಾ ದರ್ಗಾದಲ್ಲಿ ಕೂಡ ಅನ್ನದಾನವನ್ನು ಏರ್ಪಡಿಸಿದರು. ಎ ಟು ಝಡ್ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ ಬಿಜೆಡ್ ಜಮೀರ್ ಅಹಮದ್ ಅವರು, ತಾವು ನಾಡಿನ ಜನತೆಗೆ ಇನ್ನೂ ಹೆಚ್ಚು ಸೇವೆ ಮಾಡುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿದ್ದೇನೆ ಎಂದು ಹೇಳಿದರು. ಚಾಮರಾಜಪೇಟೆಯ ಜನಪ್ರಿಯ ಶಾಸಕರಾದಂಥ ಬಿಜೆಡ್ ಜಮೀರ್ ಅಹಮದ್ ಅವರ ಆಗಮನ, ಮುರುಗ್ಮೊಲ್ಲಾ ಚಿಂತಾಮಣಿಯ ತಾಲೂಕಿನ ಮುರುಗ್ಮೊಲ್ಲಾ ಕ್ಷೇತ್ರಕ್ಕೆ ಶರಣ ಸಂತರ ಆಶೀರ್ವಾದ ಅಮ್ಮಾಜಾನ್ ಬಾವಾಜಾನ್ ಅನ್ನ ದರ್ಗಾಗೆ ಭೇಟಿ ನೀಡಿದ್ದಾರೆ. ಇಲ್ಲಿ ಅವರ ತಾಯಿಯ ಜೊತೆಯಲ್ಲೇ ಬಂದು ಆಶೀರ್ವಾದವನ್ನ ಅಮ್ಮಾಜಾನ್ ಬಾವಾಜಾನಿಂದ ಪಡೆದಿರುವಂತದ್ದು ಅವರಿಂದಲೇ ತಿಳ್ಕೊಳ್ಳೋಣ. ರೋಹಿತ್ ಅವರು ಏನ್ ಹೇಳ್ತಾರೆ ಅಂತ. ನಾನು ಬಹಳ ವರ್ಷದಿಂದ ಒಂದು ಕನಸಿತ್ತು, ನಾನು ಮುರುಗ್ಮೊಲ್ಲಾ ದರ್ಗಾಗೆ ಬರಬೇಕಂತ ಭಾಳ ವರ್ಷದಿಂದ ಒಂದು ಕನಸಿತ್ತು. ಇವತ್ತು ನೆನ್ಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನನಗೆ ಭಾಳ ಖುಷಿ ತಂದಿದೆ. ಇವತ್ತು ಅಮ್ಮ ಜಾನ್ ಬಾವಾ ಜಾನ್ ದರ್ಬಾರಲ್ಲಿ ನಾನು ಬಂದು ನಾನು ನೆಮ್ಮದಿ ಅದು ಪಡ್ಕೊಂಡಿರೋದು ನಾನು ಹೇಳಕ್ಕೆ ಸಾಧ್ಯ ಆಗಲ್ಲ. ಆ ಥರ ನಾನು ಖುಷಿ ಅಂತಂದಿದೆ. ನಾನು ಏನಕ್ಕಪ್ಪ ಭಾಳ ವರ್ಷದಿಂದ ಈ ದರ್ಗಾಗ ನನ್ನ ಆಹ್ವಾನ ಆಯಿತು, ಬನ್ನಿ 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 ಅಂತ ಆಹ್ವಾನ ಆಯಿತು ಈ ದರ್ಗಕ್ಕೆ. ನಮ್ಮ ಮುರುಗ್ಮೊಲ್ಲಾ ದರ್ಗಾದಲ್ಲಿ ಅಮ್ಮಾಜಾನ್ ಬಾವಾಜಾನ್ ದರ್ಗಕ್ಕೆ ಬನ್ನಿ ಬನ್ನಿ ಅಂತ ನನ್ನ ಅವ್ರು ಕರ್ಸ್ಕೊಂಡಿರಲಿಲ್ಲ. ನಾನು ಬಂದಿಲ್ಲ, ನನ್ನ ಅವ್ರು ಕರ್ಸ್ಕೊಂಡಿರಲಿಲ್ಲ. ಇವತ್ತು ನನ್ನ ತಾಯಿನ ನನ್ನ ಸ್ನೇಹಿತರಿಗೆಲ್ಲ ಅಮ್ಮಾಜಾನ್ ಬಾವಾಜಾನ ಕರ್ಸ್ಕೊಂಡಿದ್ದಾರೆ. ಇವತ್ತು ನನಗೆ ಭಾಳ ಅಷ್ಟಿಷ್ಟು ಖುಷಿ ಇಲ್ಲ, ನನಗೆ ಭಾಳ ಖುಷಿ ತಂದಿದ್ದೇನೆ. ನಾನು ಅಮ್ಮಾಜಾನ್ ಬಾವಾಜಾನ್ ದರ್ಬಾರೇ ಅಷ್ಟೇ ಕೇಳ್ಕೊಂಡಿರೋದು. ನನ್ನ ಜನ ಏನು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ, ಇನ್ನು ಅವರು ಹೆಚ್ಚಿನ ಸೇವೆ ಮಾಡೋದು ಅಲ್ಲ ಶಕ್ತಿ ಕೊಡಲಿ ಅಂತ ಅಮ್ಮಾಜಾನ್ ಬಾವಾಜಿ ಅಂತ ಕೇಳ್ಕೊಳ್ಳಿ. ನಿಮ್ಮ ತಾಯಿ ಜೊತೆಯಲ್ಲಿ ಬಂದಿರೋದು ಒಂದು ವಿಶೇಷ ಇವತ್ತು ನಿಮಗೆ. ಅವ್ರಿಗೆ ದರ್ಗಾ ಅಂದರೆ ಹೆಚ್ಚು ಪ್ರಾಣ ನಮ್ಮ ತಾಯಿಗೆ. ಇವತ್ತು ಭಾಳ ಒಳ್ಳೆ ದೊಡ್ಡ ಒಳ್ಳೆ ದಿನ ಅಂದಿದ್ದಕ್ಕೆ ನಮ್ಮ ತಾಯಿನೂ ಕರ್ಕೊಂಡು ಬರಬೇಕಂತ ನಮ್ಮ ಅದೇ ನಾನು ಹೇಳಿಲ್ಲ. ನಾವು ಬಂದಿಲ್ಲ ಇಲ್ಲಿ, ನಮ್ಮ ಅಮ್ಮಾಜಾನ್ ಬಾವಾಜಾನ್ ನನ್ನ ಕರ್ಸ್ಕೊಂಡಿದ್ದೆ ನನ್ನ ತಾಯಿನ. ನಾನು ಯಾವತ್ತೂ ನಮ್ಮ ತಾಯಿ ಜೊತೆ ಗಲಾಟೆ ಜಾಸ್ತಿ ಜನ ಜಾಸ್ತಿ ಆಗ್ತಾರಂತ ನಾನು ಯಾವತ್ತೂ ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗಲ್ಲ ಜೊತೆಯಲ್ಲಿ. ನಮ್ಮ ಅಮ್ಮನ್ನ ನಮ್ಮ ಅವರೇ ಆಗಿ ನಮ್ಮ ತಮ್ಮಿಂದರು ಯಾರೋ ಕರ್ಕೊಂಡು ಹೋಗ್ತಾರೆ. ಇವತ್ತು ನನ್ಗೆ ಏನೋ ಮನಸ್ಸಲ್ಲಿ ಬಂತು, ಇಲ್ಲ ನಮ್ಮ ತಾಯಿಗೆ ನಾನು ಕರ್ಕೊಂಡು ಹೋಗ್ಲೇಬೇಕಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಬಂದಿದ್ದು. ಅದು ಕಾರಣ ಅಂದರೆ ಅಮ್ಮಾಜಾನ್ ಬಾವಾಜಾನ್ ಅವ್ರು ಕರ್ಸ್ಕೊಂಡ್ರೆ ನಮ್ಮಿಬ್ಬರನ್ನ. ನಾನು ಭಾಳ ವರ್ಷದಿಂದ ನಾನು ಇಲ್ಲಿ ಬರಬೇಕಂತ ಇದ್ದರೆ ನನ್ನ ಕ್ಷೇತ್ರದಲ್ಲಿ ಗೋರಿಪಾಳದಲ್ಲಿ ಎಲ್ಲ ಹೆಚ್ಚಿನ ನನ್ನ ಮತದಾರರು ಎಲ್ಲ ಇಲ್ಲಿ ಅಮ್ಮಾಜಾನ್ ಬಾವಾಜಾನ್ ಅಂದರೆ ಪ್ರಾಣ ಬಿಡ್ತಾರೆ. ನನಗೂ ಭಾಳ ಸತಿ ಹೇಳಿದ್ದಾರೆ, ದಯಮಾಡಿ ಒಂದ್ಸತಿ ಮುರುಗ್ಮಲ್ಲಿ ದರ್ಗಕ್ಕೆ ಬನ್ನಿ ಅಂತ. ನಾನು ಬರ್ತೀನಿ ಬರ್ತೀನಿ ಅಂತ 10 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾನು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಾನು ಇವತ್ತು ಹೇಳ್ತಾ ಇಲ್ಲ, ನಾನು ಬಂದಿಲ್ಲ. ಇವತ್ತು ಅವ್ರು ನನ್ನ ತಾಯಿನ ನನ್ನ ಸ್ನೇಹಿತರನ್ನ ಅಮ್ಮಾಜಾನ್ ಬಾವಾಜಾನ್ ಕರ್ಸ್ಕೊಂಡಿರೋದು. ನಾನು ಹೇಳಿಲ್ಲ ನಜೀರ್ ಅವರೇ, ನಾನು ಅಮ್ಮಾಜಾನ್ ಬಾವಾಜಾನ್ ಅಂತವ ಅಷ್ಟೇ ಕೇಳ್ಕೊಂಡಿರೋದು. ನನ್ನ ಜನ ನನ್ನ ಮೇಲೆ ವಿಶ್ವಾಸ ಏನು ಇಕ್ಕೊಂಡಿದ್ದಾರೆ, ಅವ್ರು ಇನ್ನೂ ಹೆಚ್ಚಿನ ಸೇವೆ ಮಾಡೋದು ಶಕ್ತಿ ಕೊಡಲಿ ಅಂತ ಆ ಅಮ್ಮಾಜಾನ್ ಬಾವಾಜಾನ್ ಅಂತ ಕೇಳ್ಕೊಂಡಿದ್ದು ಅಷ್ಟೇ. ರಾಜ್ಯದಲ್ಲಿ ಶಾಂತಿ ಇರಬೇಕು, ಅದು ನಾವೆಲ್ಲ ಹಿಂದೂ ಮುಸಲ್ಮಾನ್ ಎಲ್ಲ ಒಂದಾಗಿ ಬಾಳ್ಬೇಕಂತ ಅಮ್ಮಾಜಾನ್ ಬಾವಾಜಾನ್ ಅಂತ ಕೇಳ್ಕೊಂಡಿದ್ದೀನಿ. ಎಲ್ಲರಿಗಿಂತ ಹೆಚ್ಚಾಗಿ ನಾನು ಕೇಳ್ಕೊಂಡಿರೋದು ನನ್ನ ರಾಜ್ಯದ ಜನ ನನ್ನ ಮೇಲೆ ಏನೋ ಒಂಥರ ನೋಡಿರ್ಬೋದು. ತಾವು ಜೊತೆಯಲ್ಲಿದ್ದೀರಿ ಆವಾಗಿಂದ. ನನ್ನ ಅನಿಸಿಕೆ ಈ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿಲ್ಲ, ಈ ದೇಶದಲ್ಲಿ
ಯಾವನಿಗೂ ಈ ಥರ ಪ್ರೀತಿ ಸಿಕ್ಕಿಲ್ಲ. ಜಮೀರ್ ಅಹಮದ್ ಖಾನ್ ಸಿಕ್ಕಿರೋದು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯದ ಜನ. ಆ ವಿಶ್ವಾಸ ನನ್ನನ್ನು ಉಳಿಸ್ಕೊಳ್ಬೇಕು, ಅವ್ರ ಸೇವೆ ಮಾಡೋದು ಹೆಚ್ಚಿನ ಆ ಶಕ್ತಿ ಕೊಡಲಿ ಅಂತ, ಅಲ್ಲಂತವ ಕೇಳ್ಕೊಳ್ಳಿ ಅಂತ ನಾನು ಅಮ್ಮ ಜಾನ್ ಬಾವ ಜಾನ್ ತಾವ ಕೇಳ್ಕೊಂಡದ ಅಷ್ಟೇ. ಅಮ್ಮ ಜಾನ್ ಬಾವ ಜಾನ್ ಹತ್ರ ಬಂದ್ರೆ ಸರ್ವ ರೋಗಕ್ಕೂ ಮದ್ದು, ಸರ್ವ ಇದಕ್ಕೂ ದೋಷ ಮುಕ್ತರಾಗ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ನಜೀರ್ ಅವರೇ. ಇದೇನೋ ಒಂಥರ ಮ್ಯಾಗ್ನೆಟ್ ಇದು. ನಾನು ನೋಡಿದೀನಿ, ನಾನು ಏನಕ್ಕೂ ಇಷ್ಟು ವರ್ಷ ಬಂದಿಲ್ಲ ಅಂತ ಎಲ್ಲ ಒಂದ್ ಕಡೆ ನೊಂದ್ಕೊಂತ ಇದ್ದೆ. ಜನಗಳು ನೋಡಿ ಅಲ್ಲಿ ಒಳಗಡೆ ಹೋದ ತಕ್ಷಣ ದರ್ಗಾ ಒಳಗಡೆ ಹೋದ ತಕ್ಷಣ ಎಲ್ಲೋ ಒಂದ್ ಕಡೆ ಒಂಥರ ಮ್ಯಾಗ್ನೆಟ್ ಹಿಡಿದಾರೆ ನೋಡಿ, ಆ ತರ ಒಂದ್ ಪವರ್ ಇದೆ. ನಾನು ಏನಪ್ಪ ಬಂದಿಲ್ಲ ಅಂತ ಇಲ್ಲ, ನಾನು ನಿಮ್ ಮುಂಚೆನೆ ಹೇಳ್ದೆ, ನಾನು ಬರಕ್ ಆಗಲ್ಲ ಇಲ್ಲಿ, ಇವ್ರು ಕರ್ಸ್ಕೊಂಡ್ಬೇಕು. ಯಾರು ಅವರಿಂದ ಅವ್ರು ಬರಕ್ ಸಾಧ್ಯ ಆಗಲ್ಲ. ಅವ್ರು ಕರ್ಸ್ಕೊಂಡ್ರೆ ಅಮ್ಮ ಜಾನ್ ಬಾವ ಜಾನ್ ಕರ್ಸ್ಕೊಂಡಿದ್ದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅವ್ರ ತಾವ ಇಷ್ಟೇ ಬೇಳ್ಕೊಡೋದು ಕೊನೆಯಲ್ಲಿ, ಇನ್ನ ನನ್ನ ಸಮಾಜ ನನ್ನ ಮೇಲೆ ಏನು ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ, ಅವ್ರು ಇನ್ನ ಹೆಚ್ಚಿನ ಸೇವೆ ಮಾಡೋದು ಶಕ್ತಿ ಕೊಡಲಿ, ನಮ್ಮ ತಾಯಿಗೆ ಆಯುಸ್ಸು ಆರೋಗ್ಯ ಕೊಡಲಿ, ನಮ್ಮ ಕಣ್ಣು ಮುಂದೆ ಅವರು ಆರೋಗ್ಯರಲಿ ಅಂತ ಅಮ್ಮ ಜಾನ್ ಬಾವ ಅಂತ ಅಲ್ಲಂತ ಕೇಳ್ಕೊಳ್ತೀನಿ. ನಿಮಗೂ ಮಾಧ್ಯಮ ಮಿತ್ರರ ಪರವಾಗಿ ಸರ್ವ ದೋಷಗಳು ನಿವಾರಣೆ ಆಗಿ ಈ ರಾಜ್ಯದಲ್ಲಿ ಜಯಶೀಲರನ್ನಾಗಿ ಆಗಲಿ ಅಂತೇಳಿ. ನಮ್ಮ ರಾಜ್ಯಕ್ಕೆ ಒಳ್ಳೇದಾದ್ರೆ ನಮ್ಗೆಲ್ಲ ಒಳ್ಳೇದಾದಂಗೆ, ನಮ್ಮ ರಾಜ್ಯ ನಾವೆಲ್ಲ ಈ ರಾಜ್ಯದಲ್ಲಿ ಇರೋದು ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಈ ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ ಎಲ್ಲಾರ್ಗು ಒಳ್ಳೇದಾಗ್ಬೇಕಂತ ಕೇಳ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ ರೋಹಿತ್. ಚಾಮರಾಜಪೇಟೆಯ ಜನಪ್ರಿಯ ಶಾಸಕರಾದ ಬಿ.ಜೆಡ್. ಜಮೀರ್ ಅಹಮದ್ ಅವರ ಆಗಮನ ಚಿಂತಾಮಣಿ ಕ್ಷೇತ್ರದಲ್ಲಿ ಮುರುಘಾ ಮೊಹಲ್ಲಾ ಅನ್ನೋ ಒಂದು ಜನಪ್ರಿಯವಾದಂತ ಊರಿದು. ಆ ಊರು ಒಂದು ಶರಣ ಸಂತರ ಊರಾಗಿರೋದ್ರಿಂದ ಇಲ್ಲಿ ಅಮ್ಮ ಜಾನ್ ಬಾವ ಜಾನ್ ಅಂತಾನೆ ಹೆಸರುವಾಸಿ ಪಡೆದಿರುವಂಥದ್ದು. ರಾಜ್ಯದಲ್ಲಿ ಮಾದರಿ ದರ್ಗಾ ಇದು. ಇಲ್ಲಿ ಸರ್ವ ಧರ್ಮದ ಜನಾಂಗದವರು ಬಂದು ತಮ್ಮ ರೋಗ ರುಜಿನಗಳಿಗೆ ಒಂದು ವ್ಯವಸ್ಥಿತವಾಗಿ ಆರೋಗ್ಯ ಚೇತರಿಕೆಗೋಸ್ಕರ ಈ ದರ್ಗಾಗೆ ಬರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಅಮ್ಮ ಜಾನ್ ಬಾವ ಜಾನ್ ಅದರ ಜೊತೆಯಲ್ಲಿ ಅವರ ಹಿತೈಷಿಗಳು ಇಲ್ಲಿ ಕಾಣ್ತಾ ಇರ್ಬೋದು ನೀವು. ಇದು ಒಂದು ವಿಶೇಷ ದರ್ಗಾ ರೋಹಿತ್. ಈ ದರ್ಗಾ ಬಗ್ಗೆ ಒಂದು ಚಿಂತನೆ ಮಾಡಬೇಕಂದ್ರೆ ಇವತ್ತುವರೆಗೂ ಸೈನ್ಸ್ ಇನ್ಸ್ಟಿಟ್ಯೂಟ್ ಬಂದು ಇಲ್ಲಿ ಆರೋಗ್ಯದ ಬಗ್ಗೆ ಏನು ನಿಮಾನ್ಸ್ ಹಾಸ್ಪಿಟಲ್ಗೆ ಹುಚ್ಚರು ಹೋಗ್ತಾರೆ, ಆ ಹುಚ್ಚರನ್ನು ತಂದು ಇಲ್ಲಿ ಕಟ್ಟಾಕ್ಬಿಟ್ರೆ ಆ ಹುಚ್ಚುತನ ಕೂಡ ಹೋಗುತ್ತೆ ಅನ್ನೋ ಒಂದು ನಿವಾರಣೆ ಆಗುತ್ತೆ ಅನ್ನೋದು ಈ ದರ್ಗಾದ ಒಂದು ಸಿದ್ಧಾಂತ. ಹಾಗಾಗಿ ನೀವು ನೋಡ್ಬೋದು ಸರ್ವ ಜನಾಂಗದ ಜನತೆ ಕೂಡ ದರ್ಗಾದ ಸುತ್ತಮುತ್ತ ಇರುವಂಥದ್ದು. ಹಾಗಾಗಿ ಈ ದರ್ಗಾದ ವಿಶೇಷ ಇಲ್ಲಿ ಯಾವುದೇ ಆಡಂಬರ ತೋರಿಕೆ ಆಗಲಿ ಇಲ್ಲ. ಇಲ್ಲಿ ಒಂದು ಮನುಷ್ಯತ್ವಕ್ಕಾಗಿ ನಿರ್ಮಾಣ ಆಗಿರುವಂಥ ಈ ದರ್ಗಾ ಸರ್ವ ಧರ್ಮದವರನ್ನ ತಗೊಂಡು ಈ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಒಂದು ವಿಶೇಷ ಮಾನ್ಯತೆ ಕೊಟ್ಟಿರುವಂಥ ಈ ದರ್ಗಾ. ಹಾಗಾಗಿ ಇವತ್ತಿನ ವಿಶೇಷ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ಎಲ್ಲ ತರಹದ ರೋಗ ರುಜಿನಗಳಿಗೆ ನಿವಾರಣೆ ಆಗುತ್ತೆ ಅನ್ನೋ ಒಂದು ಮಾನದಂಡ ಕೂಡ ಈ ದರ್ಗಾದಲ್ಲಿ ಇರುವಂಥದ್ದು. ಇದಕ್ಕೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ದರ್ಗಾ ಇದೆ, ಅದಕ್ಕೂ ಇವರಿಗೆ ಸಂಬಂಧ ಇದೆ. ಹಾಗೂ ಇಲ್ಲೇ ಮುಂದೆ ಹೋದರೆ ಒಂದು ದೇವಸ್ಥಾನ ಕೂಡ ಇದೆ. ಇಲ್ಲಿ ಎಲ್ಲ ಸರ್ವ ಧರ್ಮದ ದೇವಾಲಯಗಳು ಹಾಗೂ ಸಂತ ಶರಣದ ಪೀರ್ ಮುರ್ಷದ್ಗಳ ದರ್ಗಾಗಳಿರುವಂಥ ಮುರುಘಾಮೊಹಲ್ಲಾ ಅಂತಲೇ ಹೆಸರು ಇದು. ಹಾಗಾಗಿ ಅಂಥ ಮುರುಘಾಮೊಹಲ್ಲಾಗೆ ಏನು ಈಗ ಚುನಾವಣೆ ಸಂದರ್ಭ ಬರ್ತಾ ಇದೆ, ಜನನಾಯಕರಾದಂಥ ಬಿ.ಜೆ.ಡಿ. ಜಮೀರ್ ಅಹಮದ್ ಅವರು ತನ್ನ ತಾಯಿಯ ಜೊತೆಯಲ್ಲಿ ಅಮ್ಮ ಜಾನ್ ಬಾವ ಜಾನ್ ಅನ್ನೋ ದರ್ಗಾ ನೋಡಲಿಕ್ಕೆ ಬರ್ತಾ ಇದ್ದಾರೆ ಅವ್ರ ತಾಯಿಯ ಜೊತೆಯಲ್ಲಿ.